ಹೈ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿರಾಕ್ಸ್ ಕರ್ನಾಟಕದ ಅತ್ಯುತ್ತಮ ಫಿಲ್ಮ್ ಆದ ವಿಕ್ರಾಂತ್ ರೋಣಿ ಅವರಿಗೆ ರಿಲೀಸ್ ಆಗಿ ಅರವತ್ತೆರಡು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ನ ಬಜೆಟ್ ಬಂದು ನೈಂಟಿ ಫೈವ್ ಸಿಆರ್ ಆಗಿದ್ದು ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದಶ ಕಿಚ್ಚ ಸುದೀಪ್ ಸಾರ್ ಇದ್ದಾರೆ ಹಾಗೆ ಈ ಫಿಲ್ಮ್ ಬಿಡುಗಡೆಯಾದ ಅರವತ್ತೆರಡನೇ ದಿವಸಕ್ಕೆ ಕರ್ನಾಟಕದಲ್ಲಿ ಫಿಲ್ಮ್ ಫೈವ್ ಪಾಯಿಂಟ್ ಒನ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ಫಿಲ್ಮ್ ಝೀರೋ ಪಾಯಿಂಟ್ ಸೆವೆನ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕೇರಳದಲ್ಲಿ ಫಿಲ್ಮ್ ಝೀರೋ ಪಾಯಿಂಟ್ ತ್ರೀ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಟೂ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ತಮಿಳುನಾಡಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಝೀರೋ ಪಾಯಿಂಟ್ ಜೀರೋ ಫೋರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ತ್ರೀ ಪಾಯಿಂಟ್ ಒನ್ ಕೆ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ಬಿಡುಗಡೆಯಾದ ಅರವತ್ತೆರಡನೇ ದಿವಸಕ್ಕೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದಾದ್ರೆ ಫೈವ್ ಪಾಯಿಂಟ್ ಸೆವೆನ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದಾದರೆ ಟೂ ಫೋರ್ಟಿ ನೈನ್ ಪಾಯಿಂಟ್ ಒನ್ ಸಿ ಆರನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ಫೋರ್ಟಿ ಫೋರ್ ಪಾಯಿಂಟ್ ಒನ್ ಸಿ ಆರ್ ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ದಾಖಲೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಆ ರೆಡ್ ಕಲರ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು